ಸಂತೋಷ್ ದ್ಯಾಮಗೋ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕನ್ ಒತ್ತಿ ಏ ಪಿಂಟು ಮಾಸ್ತರ್ ಎಲ್ಲಿ ಹಾದಿ ಸತ್ತಾರ ಮುಂದೆ ಕೂತ ತಂಗ ಯಾಕೆ ಹಾಡ್ತಿ ಅಯ್ಯಯ್ಯೋ ಅಯ್ಯಯ್ಯೋ ಚಲೋ ಕರೆಸಿರಿ ಮತ್ತು ಮೂರು ವರ್ಷ ಇವನು ಶಾನೆ ನಿಮ್ಮ ಊರಿಗೆ ಮತ್ತ ಇವನು ಬಿಟ್ರಿ ಯಾರಿಲ್ಲ ನಮ್ಮ ಔಷಧ ಮುತ್ತಾನ ಮಟ್ಟ ಮನೆಯೊಳಗೆ ಅದಾರ ಕರೆ ಬಹುಶಃ ಯಾಕಂದ್ರೆ ಪ್ರೀ ಬರಂಕ ಅಂತ ನೀವು ಒಂದು ಮಾತು ಹೇಳ್ತೀನಿ ನೀವ್ ಮೂರು ಸಲ ಬಾ ಆರು ಸಲ ಬಾ ಕರೆ ನೀವು ಏನು ಹಾಡ್ತೀರ ಹಾಡ್ತಿರೋದೇ ಅರ್ಥ ಆಗುವ ಜನಕ್ಕೆ ನಮಗೆ ತಿಳಿವಲ್ ಇಪ್ಪತ್ತು ವರ್ಷ ನಮ್ಮ ಸಂತು ಇಲ್ಲಿ ಈ ಬ್ರಹ್ಮ ವೇದಿಕೆ ಮಂದಿಗೆ ಬ್ರಹ್ಮ ಜ್ಞಾನ ಆಗಬೇಕಂತ ಹೇಳಿ ಸಹೇಬ್ರಾ ಹೇಳಿ ಹೇಳೋಣ ಮತ್ ಮೂರು ವರ್ಷ ಸತತ್ ಬಂದಾನ ನಿಮ್ ಊರಾಗಿ ಯಾರಿಗೆ ಬ್ರಹ್ಮ ಜ್ಞಾನ ಮಾಡಿ ಹೋಗ ನೀವು ಗಂಡು ಓದಾನ ಅವ್ರಿಗೆ ಅಪ್ಪನ ಕೈಯನ್ನು ಕೀಲಿ ಕಸಕೊಂಡ್ರೆ ಇದ್ರಹ್ಮಜ್ಞಾನ ನಿಂದ ಹೊಡಿಯಾಗ ನೋಡ್ರಿ ಹೇಳುದು ಬ್ರಹ್ಮ ತಿನ್ನೋದು ತುಂಬ ಬದ್ನಿಕಾಯಿಗಳೇ ಶಿವಕಕ ಡ್ಯಾಮ್ಗಳ ನೀವು ಒಬ್ರ ಕಲಾವಿದ್ರು ಇದ್ರಿ ಹೌದು ನಾನು ಒಬ್ಬ ಸಣ್ಣ ಕಲಾವಿದ ನಿಮ್ಮ ಮಗನ ವಯಸ್ಸು ಐತ ನನಗೆ ಹೌದು ಇವು ಹೇಳ್ಯಾನ ಅರಟಾಳ ಕಲ್ಮೇಶ್ವರ ಬ್ರಹ್ಮ ಜ್ಞಾನದ ಮಾತು ಮಾತಾಡ್ರಿ ಒಂದುರ ಅಂದ್ರೆ ಮಾತುಕೊಂಡು ನೀ ಏಯ್ ಸಿದ್ದೇಶ್ವರ ಅಪ್ಪಾಜಿ ನಮ್ಮ ಅಮ್ಮಗೆ ಅನ್ನಿ ಬ್ರಹ್ಮ ಜ್ಞಾನ ಏನಾಯ್ತು ನಿನ್ನ ಬ್ರಹ್ಮ ಜ್ಞಾನ ಮುಗ್ಯಾಲ್ ಸುಮಿತ್ರಾ ಬಂದು ನಿನ್ನ ನಾಲ್ಕು ಗಾಡ್ಡ ಮಿಶಿ ಕಿತ್ಕೊಂಡ ಮೊನ್ನೆ ಊರಾಗೆ ಅದಕ್ಕೆ ಅಂಗಲ ಆಗ್ಯಾವನತನ ಅದಕ್ಕೆ ಹಂಗಿಲ್ಲ ಸುಳಲ್ಲ ಸುಳಲ್ಲ ನೋಡ್ರಿ ಇದು ಬ್ರಹ್ಮಜ್ಞಾನ ಒಬ್ಬಕ್ಕೆ ಎಕಾಶಿತ್ ನಮ್ಮ ಹಾರ್ತಕ್ಕಂಥ ಕನಾವಿದ ಬಂದು ನಿನ್ನ ಗಡ್ಡ ಕೈ ಹಸ್ತಾಳಂದ್ರ ನೀ ಎಟ್ಟು ಲಜ್ಜಗೆಟ್ಟಿದ್ದಿರ್ಬೋದು ಸಬಾದ ಕೈ ಎತ್ತ ಸಬಾದ ಎತ್ತ ಮಾಸ್ತರ ಗಡ್ಡ ಕೆ ತಗೊಳ್ಳೋದ ಬ್ರಹ್ಮಜ್ಞಾನ ಗುಳೆ ನಮ್ಗೆ ಏನು ಸಿಟ್ಟಿಲ್ಲ ವಯಸ್ಸಕ್ಕಂತೆ ಅವ್ರು ನಾವು ಅಲ್ರಿ నిన్న వైఎస్ ఏనైతి యారిది అక్కడ ఏ విషయం నడదైతి నన్నుగా నితమై ಮಾನವ ಜನ್ಮ ದೊಡ್ಡದ ಪ್ರಾಣಿ ಪಕ್ಷಿ ದೊಡ್ಡದಂತಕೊಂಡು ನಂದುವಾದ ಈ ಊರವರು ನೀವು ನೂರ್ ಸಲ ಕರ್ಸ್ರಿ ಅವನು ಪ್ರೀತಿಲೆ ಬರ್ತಾನೆ ನಾನು ಒಂದೇ ಸಲ ಕರ್ಸ್ರಿ ನಾನು ನಿಮ್ ಊರಿಗೆ ಪ್ರೀತಿಲೆ ಬಂದೀನಿ ಹೇಳ ಒಂದು ಮಾತು ಯೂಟ್ಯೂಬ್ದಾಗ ಚೆಕ್ ಮಾಡ್ರಿ ಕೂಗಿ ಪ್ರಾಣಿ ಅಂದಿ ಪಕ್ಷಿ ರವಿ ನೀ ಸುಮ್ ಸುಮ ಅದ್ರ ಡಿಲೀಟ್ ಮಾಡಿ ಗೂಗಿ ಪ್ರಾಣಿ ಎತ್ತ ಹೇಳ ಗೂಗಿ ಏನ್ ಪ್ರಾಣಿ ಎತ್ತಾರೋ ನಿಮ್ಮ ಭಾಗದಾಗ ಏನ್ ಪಕ್ಷ ಎತ್ತಾರೋ ಇದು ಒಂದೇ ನಿರ್ಲಾರ ಮಾಡಿದ್ರೆ ಅವ್ರಹ್ಮಜ್ಞಾನಿ ಅದನ್ನ ತಿಳ್ಕೊಬೇಕ ಪಿಂಟು ಹೌದ್ ಕಡೆ ಹೋದ್ರೆ ಆಗ ಪಕ್ಷ ಕಾಣ್ತಾನ ಅಲ್ರಿ ಪಕ್ಷಿ ಇಲ್ರಿ ಮತ್ ಅವು ಪ್ರಾಣಿ ಅಂದಾನ ನೀವು ಹಂಗ ಗಪ್ಪ ಕೂತಾರಲೇ ನೀವ್ ಪೋನ್ಯಾಗ ಬೀಜಿದ್ರಿ ಅಂಬಲ್ ಬ್ರಹ್ಮಜ್ಞಾನಿಗಳು ಹಂಗತ್ತಾರೆ ಅಂದ್ರೆ ಇರಿಬಿಗೆ ಆನೆ ಆನೆ ಇರಿಬತ್ತ ಇನ್ನೊಂದು ಮಾತಂದ ಹಂದಿ ಮನ್ಯಾಗ ಹೋಗಿ ತಂದ್ರ ಮನಿ ನಾನಿಲ್ರಿ ಹಂದಿ ಹಂದಿ ಮನ್ಯಾಗ ಹೋಗಿ ತಂದ್ರ ಮನಿ ಬಿಡ್ತಾರ ಕಿಸಬಾಯಿ ದಾಸ ಬಳೆ ಹೊಕ್ರೆ ಮನೆ ಬಿಡತಾರೆ ಗೂಳ ದೊಡ್ಡ ದೊಡ್ಡ ಶೆಡ್ ಕಟ್ಟಿ ಹಂದಿ ಸಾಕಲಾತಾರ ಅದರಲ್ಲಿ ಕೂನಿದ್ ನಿನಗೆ ಇವನು ಗೋವಾ ಗೋವಾಕ್ಕೆ ಹಿಡಕೊಂಡ ಬಿಳಿ ಹಂದಿಗೆ ಅಂತಲಿ ನಿನ್ನ ಮಾತು ಕೇಳ್ತಿನಿ ದೊಡ್ಡ ದೊಡ್ಡ ಶೆಡ್ಜಿ ಗೋಳಿಗೆ బంగారం ಮಾರೋ ಬಿಟ್ಟಾರೆ ಹೌದು ಹಂದಿ ಮಾರಲಾತಾರ ತೋನ್ಸೆ ಪಾಸೆ ತೋನ್ಸೆ ಬಿಳಿ ಹಂದಿ ಅವ್ವ ಫ್ರಿಜ್ ಫ್ರಿಜ್ ಅಲ್ಲಿ ಟಂಗಕ ಧಂತಾ ನೀರಲೇ ಮೇ ಇಳೀತಾರ ಮನೆ ಬಿಡ್ತಾರ ಹೇಳ ನಿಮ್ಮ ವಿಷ್ಣು ಏನ ವರ ಅವತಾರ ಅಂದ್ರೆ ಹಂದಿ ಅವತಾರ ತೊಟ್ಟನು ಏನು ಹಂದಿ ವಿಷ್ಣು ಅವತಾರ ತೊಟ್ಟು ಸಭಾ ನ್ಯಾಯ ಮಾಡ್ಬೇಕು ಸಭದ ಕೈ ಎತ್ತ ಹೇಳ್ತಾರೆ ಬಂಧುಗಳೇ ಹೌದಪ್ಪ ಹೌದಾ ಹಂದಿ ರೂಪ ತೊಟ್ಟನು ವಿಷ್ಣು ಇದ್ದಾವ ಹಂದಿ ರೂಪ ತೊಟ್ಟನು

ನಿನ್ನ ಎರಡು ಮೂರು ಸಲ ಹೆಂಗೋ ಒಯಿದ ತರದು ಮಾಡ್ಬೇಕಲ್ಲ ಏ ಮತ್ತೆ ಅವನು ಮನ್ಯಾಗ ಇರ್ತಾನ ಹಾ ಶ್ರೇಷ್ಠ ಅಲ್ಲ ಅದು ಮತ್ತೆ ಇವ ಹೇಳಿದ ಆ ಇನಕ ಕಟಕದೊಂದು ಸಾಯುವರು ಬಂದಾಗ ನಿನ್ನ ಒಂದಕ್ಕೆ ಎದಕ್ಕೆ ಬರ್ತವ ನಾನು ಬಾತ್ರೂಮ್ ಕತ್ತಾರ ನಿင်္ဂ ಕಟ್ಟ್ಯಾರ ನೆತ್ತurne ಹೊಲ ಬರದು ಕತ್ತಾರ ಹೌದು ನೀವು ಹೇಳ್ತಾನೆ ಆ ಒಂದಕ್ಕ ಎರಡಕ್ಕೆ ಬಾಳು ತುಟ್ಟಿ मारತೈತಂತೆ ನೋಡಿ ಏ ಹಂದಿ ಹೆಂಡಿ ತಂದ್ ಅತ್ತ ಎದಕ್ಕೆ ಹಾಕ್ತಾರಂದ್ರೆ ದ್ರಾಕ್ಷಿಗೆ ಹಾಕ್ತಾರೆ ದ್ರಾಕ್ಷಿ ಇಲ್ರಿ ನಿಮ್ಮ ಕಡೆ ಗಿಡಕ್ಕೆ ಹಾಕ್ತಾರೆ ಹೆಂಗ ಹೇಳ ಒಂದ್ ಮಾತು ಕಟ್ಟಿ ನಿನ್ನ ಗೋ ಮಾತ್ರ ಇಟ್ಟಲ್ಲಿ ಹೇಳಿದೆ ಪ್ರತಿ ಒಂದು ಊರೊಳಗೆ ಬಾತ್ರೂಮ್ ಕಟ್ಟಾರ ನಿನ್ನ ಬಾತ್ರೂಮ್ ಹಿಡ್ಕೊಂಡು ಯಾವ ಮನೆಯಾಗ ಗೊಜ್ಜಾರು ನಿನ್ನ ಗೋ ಮಾತ್ರ ಮನೆ ಕಟ್ಟಿ ಗೊಜ್ಜಾರು ಹೇಳಿ ಮಂಗ್ಳಾರ್ತಿ ಮಾಡ ಮಗಳ ಖುಬಿತ್ರಿ ಈ ಊರಾಗ ಆಕಳು ಗೋ ಮಾತ್ರ ಮಾತ್ರ ಮನೆಯಾಗ ಹೊಡಿತಾರೆ ಹೌದು ಮಾತು ಮಾತ್ ಹೇಳಿದಿ ಯಾಕತ್ತಂದ್ರೆ ಪ್ರಾಣಿಗಳಿಗೆ ಎರಡು ಅವಸ್ಥೆ ಅತ್ತ ಮನುಷ್ಯರಿಗೆ ಮೂರ್ ಅವಸ್ಥೆ ಅತ್ತ ಮೂರ್ ಅಂದ್ರ ಹೆಚ್ಚತ್ತ ನೀವ ನೋಡ ಮೂರ್ ಸರ್ ಫಸ್ಟ್ ನಂಬರ್ ಅವ್ರಿಗೆ ಬಹುಮಾನ ಇಟ್ಟಿರ್ತಾರೆ ನಿಮ್ ಕಡೆ ಹತ್ತು ಸಾವಿರದ ಒಂದ್ ಇಟ್ಟಿರ್ತಾರೆ ತಿಳ್ಕೋರಿ ಎರಡ್ ನಂಬರ್ ಎಟ್ಟ ಏಳುವರಿ ಮತ್ ಮೂರ್ ನಂಬರ್ ಎಷ್ಟ ಒಟ್ಟ ಮೂರ್ ಸಾವಿರ ಕ್ವಾಟ್ರ್ ಕ್ವಾಟ್ರ್ ಕುಡಿ ಕೈ ಇಲ್ಲ ಹಂಗ ಜಾಗ್ರ ಸ್ವಪ್ನ ಸುಸುಪ್ತಿ ಇವು ಮನುಷ್ಯನ ಅವಸ್ಥೆಗಳು ಅದಕ್ಕೆ ಯಾವತ್ತು ಕೇಳಿದ್ರೆ ಸುಸುಪ್ತಿ ಮತ್ತು ಜಾಗ್ರ ಏನಪ್ಪ ಅಂತಂದ್ರೆ ಇವು ಪ್ರಾಣಿ ಅವಸ್ಥೆಗಳು ಹೆಚ್ಚೈತಿ ಬಂಧುಗಳೇ ಹೌದಪ್ಪ ನೀ ಹೇಳಿ ಯಾರ ಮಾನವರು ಹೋಗಿ ಪ್ರಾಣಿ ಜನ್ಮ ತಾಳ್ಯಾರ ತಿಳ್ಕೊಂಡು ಹೇಳಿ ನಾ ಇನ್ಕ ಒಂದು ಸಂದಿನೊಳಗೆ ವಿಷಯ ಬಾಲಕದ ಬಿಟ್ಟಿನಿ ಇದೇ ಚಾಮರಾಜ ಮತ್ತು ಶಾಂಭವಿಯ ಪುಣ್ಯ ದಂಪತಿ ಗರ್ಭದಲ್ಲಿ ಹುಟ್ಟಿ ಬಂದಳು ಅಕ್ಕವ್ವ ಅಕ್ಕಿನೇ ಚಿಂಚಲಿ ಮಾಯವ್ವ ಕಾಡ ರುದ್ರಭೂಮಿ ಕೊದಲಿಗೆ ನಂದನ ಬನದೊಳಗ ಕಳವಿ ನಾರಾಯಣ ಗೌಡನ ಕುತಂತ್ರಕ್ಕ ಕಲ್ಲ ಮಲ್ಲ ರಲ್ಲ ದೊಲ್ಲ ದುರಾತ್ ತಲೆ ಮ್ಯಾಗ ನಿಮ್ಮ ಬೀರಪ್ಪನ ವನವಾಸ ಕಳಿಸಿದಳು ಹೌದಪ್ಪ ಆಗ ನೇಳ ಮಾಯಕ್ಕ ಗಂಡ ಗಚ್ಚಿ ಹಾಕಿ ಗುಂಡು ಬಡಗಿ ಹಿಡಿದು ಋಣಮಾಲಿ ತೊಟ್ಟೆ ಹೌದಪ್ಪ ಹೌದ ಕುರಿ ತ ಎಲ್ಲಿಗೆ ಹೋದಳು ಅಡವಿ ಒಳಗೆ ಹೋದಳು ಹೌದಪ್ಪ ಅವಾಗ ಟ್ಯಾ ಅನ್ನೋ ಶಬ್ದ ಕೇಳಿದಳು ಯಾರೋ ಹುಡುಗನ ತಂದು ಅಡವೆಯಾಗ ತಕೊಂಡು ಹೋಗಿ ನೋಡ್ತಾಳೆ ತೊಟ್ಟಲ್ದಾಗ ಆರದ ಬೀರಪ್ಪ ಹೌದಪ್ಪ ಹೌದು ಅವಾಗ ಏರಿ ಬಿಚ್ಚಿ ಹೊತ್ತಿನ ಮ್ಯಾಗಿಟ್ಟು ಸುತ್ತ ಹಾಕಲಿಕ್ಕೆ ಹತ್ತಿದ್ರು ಜಗಳ ಪ್ರಾರಂಭ ಆಯ್ತು ಈ ಸುತ್ತಂದ್ರೆ ಹುತ್ತಿಗೆ ಸುತ್ತ ಹಾಕುವತ್ತಾಗ ಮೊದಲು ಯಾರ ಮಲೆ ಹಾಲು ಬಾಯಾಗ ಬೀಳ್ತಾವ ಆ ಕೂಸು ನನಗ ತಿಳ್ಕೊಂಡ ಅಕ್ಕವ ಹೌದು ಈಕೆ ಹೌದು ಹೌದು ಅವಾಗ ಅಕ್ಕವ ಐದು ಸುತ್ತ ಹಾಕಿದಳು ತೊಟ್ಟ ಹಾಲು ಬೀಳಲಿಲ್ಲ ಮಾಯವ್ವ ತಂದೆ ಚಾಮರಾಜ ತಾಯಿ ನೆನೆಸಿ ನೆನಿಸಿ ಜಗದ್ಗುರು ರೇವನ ಸಿದ್ದೇಶ್ವರ ಮ್ಯಾಗ ಅಪ್ಪ ಅಭಿಮಾನಿ ನಮಸ್ಕಾರಗಳು ಸಲ್ಲಿಸಿ ಎರಡು ಸುತ್ತ ಹಾಕಿ ಮೂರನೇ ಸುತ್ತ ಹಾಕುದ್ರಾಗ ನಾಲ್ಕನೇ ಸುತ್ತಿಗೆ ಯದಿ ಬಿಗಿದು ಬೀರ್ದವ್ರ ಬಾಯಾಗ ಹಾಲ ಬಿದ್ದು ಬೀರಪ್ಪ ಅಕ್ಕನ ಮಾಯಕರು ತಮ್ಮಾದ ಬಂಧುಗಳೇ ತಮ್ಮದ ಬಂದು ಹೌದಪ್ಪ ಮತ್ತೊಂದ್ರ ಹುಲಿ ಹುಲಿ ಏನ ಹೇಳಿದ ಮುಂದ್ ಕೇಳ್ತೀನಿ ಅವಾಗ ಮಾಯವ್ ಒಂದಳು ಮಾಯವನ ಹಾಲ ಬೀರು ನೀ ಕುಡುದಾಸ ನಾನು ಅಕ್ಕವ್ವ ಮಾಯವ್ ಇಬ್ರು ಅಕ್ಕ ತಜ್ಞರು ನನ್ನ ಹಾಲ ನೀ ಯಾವಾಗ ಕುಡಿಯವತ್ತು ಪ್ರಶ್ನೆ ಮಾಡ್ತಾಳ ಅಕ್ಕವ್ವ ಬೀರಪ್ಪಗ

ಈಗ ನೀ ಮನುಷ್ಯ ರೂಪದಾಗಿದ್ದಿ ವಾರ್ತಿ ನಿಂಬೆಳೆ ಗುಡದಾಗ ಹುಲಿಯಾಗಿ ಹುಟ್ಟಿಬಾ ವಾರ್ತಿ ಗುಡದಾಗ ಹುಲಿಯಾಗಿ ನೀ ಹುಟ್ಟಿಬಾ ನಾನು ಶಿರಾಡೀರ ದೇವರಾಗಿ ಕುಂಡ್ರತೀನಿ ಮಾಲಪ್ಪ ಕಾಡಬಾರ್ದು ಕಾಡ್ತೀನಿ ಬೇಡಬಾರದು ಬೇಡ್ತೀನಿ ಹಗಲಿಗೆ ಹೋಮದ ಜಾಡಿ ಕೈಯಾಗ ನೇಮದ ಬೆತ್ತ ಬಂಡಾರ್ಚಲ ಬಗಲಿಗೆ ಹಾಕೊಂಡು ಕಸಿ ಅಂಗಿ ಮೈಗೆ ಧರಿಸಿ ಮೋಡಿ ಮುಂಡಸ ತಲೆಗೆ ಸುತ್ತಕೊಂಡು ಎಲ್ಲಿ ಹೋದಪ್ಪ ಶ್ರದಾಗ ಶಿವ ಧ್ಯಾನ ಮಾಡುತ್ತಾ ಶಿರಾಡೋನು ಬಿಟ್ಟು ಎಲ್ಲಿಗೆ ಅಂತ ಕೇಳಿದ್ರ ಬಿಜಾಪುರ ಜಿಲ್ಲಾ ಇಂಡಿ ನಮ್ಮ ಹಾರ್ತಿ ನಿಮ್ ಮೇಲೆ ಗುಡ್ಡ ನಮ್ಮಅಪ್ಪ ಅವಾಗ

ನನ್ನ ಬಹುಶಃ ಮತ್ತೆ ಹೊಳ್ಳಿ ಕಳಿಸ್ತಾ ಇತ್ತು ಹುಲಿ ಎಲ್ಲ ಕತ್ತದಿ ಮನುಷ್ಯನ್ಯಾಗ ಹೌದಪ್ಪ ಏನು ಮಾಡೋದು ಮಾಡಪ್ಪ ಅವಾಗ ಹುಲಿ ಜಯಂತಿ ಮಾಡಿ ಹುಲಿ ದಕ್ಷಿ ಕಟ್ಟಿ ಹುಲಿಯನ್ನು ಕಟ್ಟಿ ಕಟ್ಟಿ ಮ್ಯಾಗ ಹುಲಿ ಕೂನ್ ಇಟ್ಟ ಜಗತ್ತೇಳ ಅಕ್ಕವ ಮಾಲಿಂಗರಾಯ ಗುರುವಿಗೆ ಹುಲಿ ಹಾಲು ಉರಿಸಿ ಬೀರಪ್ಪಕಿಗೆ ಮುಕ್ತಿ ಸಭಾದ ಹುಲಿ ಜಯಂತಿ ಮಾಡಿ ಹುಳಿ ಜಯಂತಿ ನಿನ್ನ ಮನುಷ್ಯ ಯಾವ ಜಯಂತಿ ಮಾಡ್ಯಾನ ಪುನ್ತಿಟ್ಟಿ ಮಾಡ್ತಾರೆ ನೋಡು ಮನುಷ್ಯ ಅಂದ ಪುನ್ತಿ ತಿಟಿಗಳೇ ಜಯಂತಿ ಮಾಡಂಗಿಲ್ಲ ಇವ್ರದ ಪುನ್ತಿಡ್ಡಿ ಮಾಡಿ ಅದು ಕಲ್ಲಿಗೆ ಒಂದು ದೊಡ್ಡ ಹೂವಿನ ಹಾಕಿ ಕೋಳಿ ಹೋದ ಕಡೆ ಓದ ಕಕ್ಕ ಮುಂದಿನ ಸಂದಿಗೆ ನಾವು ಮದುವೆ ಕಾರ್ಯಕ್ರಮ ಕೊಡುಗೆ ಹೇಳಿ ಒಬ್ಬನ ಹಿರಿಯರಿಗೆ ನಂದ ಕಾರ್ಯಕ್ರಮ ಗದಗ ಜಿಲ್ಲಾ ರೋನ ತಾಲೂಕ್ ಹಿರೇ ಕಾರ್ಯಕ್ರಮ ಇತ್ತು ನಂದು ಸದ್ಯ ಈಗ ಐದು ಗಂಟೆಗೆ ಬಿಟ್ಟು ಅಂದ್ರೆ ನಾವು ರಾತ್ರಿ ಹನ್ನೆರಡು ಗಂಟೆಗೆ ಹೋಗ್ ನಾವು ಅವ್ರು ಕೇಳಿದ್ರೆ ಬೆಳಗಾವಿ ಜಿಲ್ಲಾ ಹತ್ತನಿ ತಾಲೂಕ್ ನಮ್ಮ ಮೂರು ಮಗಳಾಗಿ ತಲಸಂಖ್ಯ ಐತಿ ಅವಂದ ನಮ್ದು ಹೆಂಗಾಗೈತಿ ಇಬ್ಬರು ಅವ್ರೇ ನಮಗೆ ಜೈಂಟ್ ಮಾಡವ್ರು ನನಗಿಂತ ಮೊದಲು ಅವ್ಭ ಭಂಡಾರ ಹತ್ತನಿ ತಾಲೂಕಿನೊಳಗೆ ಒಳಗೆ ಹಿಡಿದು ಒಂದು ಹತ್ತು ಮಿಂಟಿನಾಗ ನಾ ಹಿರೇ ಹಾಳಕ್ಕೆ ಕಾರ್ಯಕ್ರಮ ಹಿಡಿದಿನಿ ಅವ್ನ ಜೋಡಿ ಹೆಂಗಸೂರ್ನ ಹಾಕ್ಯಾರ ನನ್ನ ಜೋಡಿ ಗಣಸ್ರ ಹಾಕ್ಯಾರ ಅವನೇ ಹೋಗಿವ ಅದಕ್ಕೆ ದಯವಿಟ್ಟು ಬಂದ ಯಾವ ಕಾಲಕ್ಕೂ ನೀವು ಮನುಷ್ಯರು ಜಗತ್ತಿನಾಗ ಶ್ರೇಷ್ಠ ಅಲ್ಲ ಅಂತ ತಿಳ್ಕೊಂಡು ಮಾತಾಡೋದು ಬೇಡ ಇದೇ ಯಾವ ನಿಮ್ಮ ಇಂಡಿ ತಾಲೂಕಿನೊಳಗೆ ಹಲಸಂಗಿ ಒಳಗೆ ಕಾಪ್ಸೆ ಸೌಕಾರ ಅಂತ ತಿಳ್ಕೊಂಡು ಆಗಿ ಹೋಗ್ಯ ಹೌದಪ್ಪ ಹೌದು ನಿಮಗೆಲ್ಲ ಗೊತ್ತೈತಿ ಈ ಕಾಪ್ಸೆ ಸೌಕಾರ ನವರು ಏನು ದಿವಸ ಮನೆ ಮನೆಗೆ ಬಿರಾಡ್ ತುಂಬಕೊಂಡು ಹೋಗಿ ಇಂಡಿ ತಹಸೀಲ್ದಾರ್ ಆಫೀಸಿನೊಳಗೆ ಹೋಗಿ ಕಂದಾಯವನ್ನು ಹೌದಾ ಅವ್ರು ಏನು ಮಾಡಿದ್ರು ಕೇಳಿದ್ರೆ ಅವ್ರ ಮನೆ ಒಳಗೆ ಪ್ರೀತಿಲೆ ಒಂದ ನಾಯಿ ಸಾಕಿದ್ರು ನಾಯಿ ಹೌದಪ್ಪ ಇಂತ ಒಂದು ಉಗಾದಿ ಬರ್ರಿ ಬಿಸಿಲಾ ಸರಿಯಾಗಿ ಹತ್ತು ಗಂಟೆಗೆ ಎಲ್ಲ ಎಲ್ಲಾ ಕಂದಾಯ ಸ್ವಂಟದೊಳಗೆ ಒಂದು ಹಮೀನಿ ಆ ಹಮೀನ್ಯಾಗ ರೊಕ್ಕ ತುಂಬ ಅವಾಗ ಮ್ಯಾಗ ಹತ್ತಿದ ಎಲ್ಲಿ ಹೋದ ಬದುಕುನ್ಕಿ ಭೂಮಿಯಾಗ ಹೋದ ಹಾರಿತು ನೀರಾಡಿಕಾಯ್ತು ಇಲ್ಲಿ ಗಿಡ ಅದಾವ ಬಾವಿ ಐತಿ ಇಲ್ಲಿ ಹತ್ತು ಮಿಂಟ್ ರೆಸ್ಟ್ ಮಾಡಿ ನೀರು ಕುಡಿದ ಹೋಗಬೇಕಂತೇಳಿ ಕಾಪ್ಸೆ ಸಾಹ್ಕಾರ ಬದುಕುನ್ಕಿ ಭೂಮಿಯಾಗ ಹೋಗಿ ಹೌದು ನೀರು ಕುಡಿದ ಆರಾಮ ತಗೊಂಡ ನೀರು ಕುಡಿದ ಒಂದು ಹತ್ತು ಮಿಂಟ್ ನೆಲ್ಲಿ ಮಕ್ಕಬೇಕತ್ತ ಮಕ್ಕೊಂಡ ಕಾಡು ಕಾಲ ನಿದ್ದೆ ಹತ್ತಿ ಬಿಡ್ತು ನಾಲ್ಕು ಗಂಟೆ ಮಟ್ಟ ಎಚ್ಚರಿ ಇಲ್ಲ ಅವಾಗ ಏನ್ ಮಾಡಿದ ಮಕ್ಕ ಟೈಮ್ ಸೊನಕಿನಾಗ ಹಮಿ ತುತ್ತ ಗೊತ್ತಾಯ್ತು ಹಮೀರಿ ತೆಗೆದು ತೆಲುಗು ಬಿಟ್ಕೊಂಡು ಮಕ್ಕೊಂಡ ಹೌದಪ್ಪ ಹೌದು ಒಮ್ಮೆ ಎದ್ದ ನೋಡಿದ ಟೈಮ್ ಆ ನಾಲ್ಕ್ ಗಂಟೆ ಆಗೈತಿ ಪಟ್ನ ಎದ್ದವನೇ ಇನ್ನ ಐದು ಗಂಟೆಗೆ ತಹಸೀಲ್ದಾರ್ ಆಫೀಸ್ ಕ್ಲೋಸ್ ಆಕತಿ ಕಂದಾಯ ಕಟ್ಟಬೇಕಂತ ಹೇಳಿ ಬರಗ್ನ ಎದ್ದವನೇ ಕುದುರಿನಾಗ ಜಿಗದು ಕುತ್ತ ಹಮೀನಿ ಅಲ್ಲೇ ಬಿಟ್ಟು ಕಂದಾಯ ಆಫೀಸ್ ಹೋದ ನಾಯಿ ಹಂಗ ಅಡ್ಡ ಗಂಟ್ಲ ಕೈತ ನಾಯಿ ಅವಾಗ ಬಂದ ಹಲೋ ಕಂದಾಯಿ ಹೋಗ್ಬೇಕಂತ ಹೇಳಿ ಭರಾಟಿ ಒಳಗೆ ಹೊಂಟ ನಿಂತ ನಾಯಿ ಒಮ್ಮೆ ಅಚ್ಚ ಅಡ್ಡ ಬರುದು ಒಮ್ಮೆ ಈಚಕ್ ಅಡ್ಡ ಬರುದು ಅಂಟ್ರಗಾಲು ಕೂಡಲ ಕ್ತ ಕುದುರಿಗೆ ನಾಯಿ ಕುದುರಿಗೆ ಅಂಟ್ರಗಾಲು ಕೂಡ ಕೈ ಮೊದಲ ಟೈಮ್ ಆಗದಿ ನಾವು ಕಾರು ಕಾಲಕ್ಕೆ ನಾಯಿ ಬಾರ್ಕೊಳ್ಳ ಕಟ್ಟದ ಬಗಲಿಗೆ ಜೋಡು ಬಾರಿನ ಬಂದಿತ್ತಂಬತ್ತಪ್ಪ ನಾ ಜೋಡು ಬಾರಿನ ಬಂದು ಹೌದೌದು ನೀವಗನ ಬಾರ್ಕೋಲ್ ಮಾಡಿ ಏನು ಅದು ಹಿಡ್ಕೊಂಡು ರೂಪಾಯಿ ಐತೆ ಮಾಸ್ತರ್ ಹಚ್ಚಗಡೆ ಅವಾಗ ಜೋಡು ಬಾರಿನ ಬಂದ ತಗದ ಏನೋ ಕಾಲು ಒದಗಿ ಬಂದೈತಿ ಕಂದಾಯಿಸಾಕಲ ಅಂತ ತಿಳ್ಕೊಂಡು ಎದ್ದು ನಿಂತು ಇದ್ರಿಗೆ ನಾಯಿಗೆ ಗುಂಡ್ ಹಾಕಿದ ನಾಯಿ ಸತ್ತಿ ಮಾತು ನಾಯಿ ನೆಲಕ್ಕೆ ಬಿತ್ತು ಕುದುರೆ ತಗೊಂಡು ಹೋದ ಹೌದಾ ಹೋಗಿ ತಹಸೀಲ್ದಾರ್ ಆಫೀಸಿನೊಳಗೆ ಹಮೀನಿ ನೋಡ್ತಾನೆ ಸೊಂಟದಾಗ ಹಮೀನಿನೇ ಇಲ್ಲ ಎಲ್ಲಿ ತುಂಬತಾನೆ ಬಿರಾಡ ನಾಯಿ ಮನ್ಸಿ ಇದೇ ಕಾಪ್ಸೇ ಸೌಕರ್ಯ ಮನೆಯಾಗ ನನ್ನ ಎಷ್ಟೋ ದಿವಸ ಮನೆ ಮಕ್ಕಳಕ್ಕಿಂತ ಹೆಚ್ಚು ಜೋಪಾನ ಮಾಡ್ಯ हौदे पा नन सावकार आमिणी इले मारत होय्या ना नन सावकार नन हसी हाल हाकन बिसी रोटी तिनशाने ನನ್ನ ಪ್ರೀತಿಯಿಂದ ಮಗನಂತೆ ಓಪನ್ ಮಾಡನ ಅವನಿಗೆ ನಾ ಉಪಕಾರ ಮಾಡಬೇಕು ನಾಯಿ ಸೊಂಟ ಎಳ್ಕೋತ್ ಎಳ್ಕೋತು ಹೋಗಿ ಎಲ್ಲಿಗೆತ್ ಕೇಳಿದ್ರ ಆ ಹಮಿನಿಗೆ ತಲೆ ಕೊಟ್ಟ ನಾಯಿ ಪ್ರಾಣ ಬಿಟ್ಟಿತ್ತು ಬಂದು ಜಗತ್ತಿನಾಗ ನಾಯಿ ಶ್ರೇಷ್ಠ ಹೊಳ್ಳಿ ಬಂದ ಬರೋದ್ರೊಳಗೆ ನಾಯಿ ಬಾಯಾಗ ಹಮ್ಮಿನ ಹಿಡ್ಕೊಂಡು ಬಾಯಾಗ ಹಮೀನ್ ಹಿಡ್ಕೊಂಡು ಪ್ರಾಣ ಬಿಟ್ಟಿತ್ತು ಬಂಧುಗಳೇ ನನ್ನ ನಾಯಿ ಹಮೀನಿಗೆ ತಲೆ ಕೊಟ್ಟು ಮನೆಗೆ ತಂದ್ರ ಜಗತ್ತಿನಾಗ ಈ ಹಮೀನಿಗೆ ಯಾವ ಗಂಡಮಗ ನೋಡಿದಂದ್ರ ಹೌದ ಹೌದು ಏನ್ ಮಾಡ್ತಿದ್ದ ಒಯ್ತಿದ್ದ ಅದಕ್ಕೆ ಮನುಷ್ಯನ ಕಿತ್ತ ನಾಯಲ್ಲಿ ಅಂತ ಹೇಳಿ ಹಲಸಂಗಿ ಊರಾಗ ಸಮಾಧಿ ಮಾಡಿ ವರ್ಷಕ್ಕೊಮ್ಮೆ ಜಾತ್ರೆ ಮಾಡ್ತಾರ ಬಂದು ನಾಯಿ ಶ್ರೇಷ್ಠ ಎಂತವ್ ಹೇಳುವ ಒಮ್ಮೆ ರೇ ಏನು ಪರೋಪಕಾರ ಮಾಡಿತ್ತು ಹೌದು ಹುಲ್ಲು ತಿಂದು ಹಸು ಹಾಲು ಕೊಡುವುದಯ್ಯ ಹೌದಪ್ಪ ಹುಲ್ಲು ತಿಂದು ಹಸು ಹಾಲು ಕೊಡುವುದಯ್ಯ ಯಾರೋ ಗುಡದ ಹುಲ್ಲು ಯಾರೋ ಒಡ್ಡಿಂದ ಮೇಯ್ತೈತಿ ಹುಲ್ಲು ತಿಂದು ಹಸು ಹಾಲು ಕುಡುವುದಯ್ಯ ಕಾಳು ತಿಂದು ಕೋಳಿ ತತ್ತಿ ಕುಡುವುದಯ್ಯ ಮಟ್ಟಿ ಕುಡುವುದಯ್ಯ ಮಟ್ಟಿ ನೀರ ನುಂಡ ಚಂದನ ಶ್ರೀ ಗಂಧ ಹೌದು ನೀ ಮನುಷ್ಯನಾಗಿ ಇರಿಬಿ ಎಂಬತ್ತು ನಾಲ್ಕು ಲಕ್ಷ ಜೀವ ರಾಶಿ ತಿರುಗಿ ಅರವಿನ ಜನ್ಮಕ್ಕೆ ಬಂದೆ ಹೌದ್ ನೀ ಏನು ಕೊಟ್ಟಿನಯ್ಯ ಮೈಲಾರದೊಳಗೆ ಮೂರು ವರ್ಷ ಬಂದು ಏನು ಕೊಟ್ಟಿಲ್ಲಯ್ಯ ಏನು ಇಲ್ಲಯ್ಯ ಬರೇ ಗೊಳ್ಳ ಹಾಡಿ ಹೋಗುದಯ್ಯ ಅಷ್ಟ ಮಾಡ್ತಾನೆ ಹೂ ಹೂ ಬುಳು 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 ಇದು ಯಾಕ್ರಿ ನಾಟಕ ಜೋಳಿನ ಪದ ಜೋಳಿರ ಪದಾದ್ರೆ ಹೆಂಗ್ ಬರ್ಬೇಕಂತ ಇದು ಬ್ಯಾಸ್ಗಾ ಹುಟ್ಟೇಜ್ ಮಗನಿಂದ ಇದೇ ಯಾವ ನಮ್ಮ ಅರಿಕೇರಿ ಸಿದ್ದಪ್ಪ ಮಾರ ಯಾವ ಕುದುರೆ ಸಾಕಿದ ಆ ಕುದುರೆ ಹೆಸರು ಪದ್ಮಾವತಿ ನೋಡಪ್ಪ ಹೆಸರು ಪದ್ಮಾವತಿ ಕುದುರೆ ಹೆಸರು ಪದ್ಮಾವತಿ ಇಟ್ಟಿದ ಜಳಕ ಮಾಡಿ ನಿಮ್ಮ ನಿಷ್ಠಿ ಮಾಡಿ ಗುರುಬಿಗೆ ನಮ್ಮ ಮಾಡಿ ಬಗಲಿಗೆ ಬಂಡಾರ ಚಿಲಾಕೆ ಹೆಗಲಿಗೆ ಜಾಡಿ ಹಾಕೊಂಡು ಕುದುರೆವಾಗಿ ನಮಸ್ಕಾರ ಮಾಡಿ ಏ ಚಲೋ ಪದ್ಮಾವತಿ ಅನ್ನೋ ಚಲೋ ಪದ್ಮಾವತಿ ಅಂದಾಗ ಯಾವ ಭಾಗದ ಕಡೆ ಚಿನ್ನ ಮಾಡ್ತೈತಿ ಆ ಭಾಗದ ಕಡೆ ಹೊರ ಜಗತ್ತಿನಾಗಿ ಬಂಧುಗಳೇ ಹೌದಪ್ಪ ಹೌದು ನಮ್ಮಲ್ಲಿ ಒಬ್ಬ ಪದ್ಮಾವತಿ ಅಳ ನೋಡಿಲ್ ನೀವು ಏನ್ ಮಾಡ್ರಿ ಮಾನಿ ಸರ್ಸಲ್ಲ ಹೇಳ ಪದ್ಮಾವತಿ ನೋಡ್ರಿ ಬರೇ ಕುದು್ರಿ ಬಾಯ ನರಿ ಬಿದ್ದಾಗಿ ಮಾಯಿ ಮಕ್ಕನಪೂರ ಆಗೈತಿ ಏನಾಗ್ಯಾರೀ ಏನೇಮ್ ಹೇಳಿ ಅದನ ಕುದುರಿ ಬಾಯನ ನರಿ 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 ಅಂದ್ರ ಮಗನ ಬುರುಗ್ ಬಿದ್ದಕ್ಕಾಗಿ ಮಾಯಿ ಮಕ್ಕನ ಪೂರ ಆಗೈತಿ ನಿಂದ ದಿವ್ಸ ಬೀಳ್ತೈತಿ ಬುರ್ಗ ಯ ನಿಂದಕ್ಕನಪೂರ ಈ ಒಂದು ಐನಾಪುರಕ್ಕಾಗಿ ಕುದುರಿ ಬಾಯಂದ ನರಿ ಬಿದ್ದಕ್ಕಾಗಿ ಮಾಯಿ ಮಕ್ಕನಾಪುರ ಆಗೈತಿ ಜಗತ್ತಿನಾಗ್ ಇನ್ನೊಂದು ಕೇಳ್ತೀನಿ ಈ ಆಕಳ ಚರ್ಮ ಎಮ್ಮೆ ಚರ್ಮ ಪಾನಿನ ಚರ್ಮದಿಂದ ಏನತಿ ಮುತ್ತಪ್ಪನ ಏನ್ ಹಾಕದ್ರಿಪ ಪಾದರಕ್ಷೆಗಳ ತಯಾರು ಮಾಡ್ತಾರ ಹೌದೌದು ನಿನ್ನ ಚರ್ಮದಿಂದ ಏನ್ ತಯಾರು ಮಾಡ್ಯಾರು ನೀವು ಚರ್ಮದಿಂದ ಹಾ ಒಟ್ಟ ಒಟ್ಟವಂತ ಹೆಸಕ ಮಾತ್ರ ಇವನ್ ಚರ್ಮ ಹೊಲಸ ನಾಡಕತ್ತಿರ ಜೀವಂತ ಆನೆ ಜೀವಂತಿದ್ದಾಗ ಎಷ್ಟು ಕಿಮ್ಮತ್ ಐತ್ಲಾ ಸತ್ ನಗೋತ್ ಅದ್ರ ಹತ್ತು ಪಟ್ಟ ಕಿಮ್ಮತ್ ಆಕತಿ ಬಂಧುಗಳೇ ಹೌದಪ್ಪ ಹೌದ ಪ್ರಾಣಿಯಲ್ಲಿ ಧರ್ಮದ ನಿಮ್ಮ ಶಿವ ಹುಲಿ ಚರ್ಮ ತೊಟ್ಟ ನನ್ನ ಪ್ರಾಣಿ ಅದು ನನ್ನ ಪ್ರಾಣಿ ಚರ್ಮ ಯಾಕೆ ತೊಟ್ಟ ಹೌದು ಎಲ್ಲರೇ ನಿಮ್ಮ ಮನುಷ್ಯರ ಚರ್ಮವನ್ನ ನಮ್ಮ ಪ್ರಾಣಿ ಪಕ್ಷಿಗಳು ಉಪಯೋಗ ನಮ್ಮ ಪ್ರಾಣಿ ಪಕ್ಷಿಗಳು ಉಪಯೋಗ ಮಾಡಿ ಹೇಳಿ ಊರಾಗ ಮಂಗಳಾರತಿ ಮಾಡು ನಿನ್ನ ಜೊತೆ ಇವತ್ತೇ ಹಾಕಿ ಬಂದು ನನ್ನ ಕ್ಲಾಸ್ ಬಿಟ್ಟು ಬಿಡ್ತೀನಿ ಇವತ್ತು ಈ ಡೊಳ್ಳಿಗೆ ಚರ್ಮ ಹಾಕ್ಯಾರ ಆ ಚರ್ಮ ಅನ್ನೋದಾಗ ಗೊತ್ತಿಲ್ಲ ಅವಾಗ ಕಡೆ ಬಾಲಗೈಲೇ ಬಡಿತೈತೆ ರೋಟ 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 ಹೆಂಗ ದಿಮ್ಮ ಅನ್ನೋದು ಗೊತ್ತಿಲ್ಲ ಇವ್ರಿಗೆ ಯಾವ ಚರ್ಮ ಹಾಕ್ಬೇಕನ್ನೋದು ಗೊತ್ತಿಲ್ಲ ಯಾರು ಹೇಳೋದು ಬಂಡೋಲ ಬಹುಶಃ ಅತ್ತ ಅರಟಾಳ ಕಲಿನೇಶಿ ಮಾಸ್ತರ್ಗ್ ಮೈಲಾರದಾಗ ನಾ ಹಲಗಿ ಹಸ್ತೀನಿ

ಯಾಕ ನಿನ್ನ ಖುಭಿ ಇತ್ತಂದ್ರೆ ಮಗಳ ಒಂದ್ರಿ ಹೌದು ಇಲಿಕೋ ಬೆದ್ರಿ ಹಾಂ ಮತನ ಭಾಳ ಮತ್ತನ ಇಡೀ ಕಲ್ಮೇಷ ನಾನು ನೋಡಿದ್ರೆ ಹೆದರ್ತಾನೆ ಅವ್ರು ಹುಚ್ಚು ಇಡೀ ನಿಮ್ಮ ಎಟ್ಟು ಕಾಂದ ಐತಿ ಇಲ್ಲ ನೀವು ಎಲ್ಲರೂ ಕೂಡಿಕೊಡಿ ಮಿಟ್ಟಿಂಗ್ ಮಾಡಿ ಪಿಟ್ಟಿಂಗ್ ಮಾಡ್ಕೊಂಡು ಅರ್ಟಾಳು ಕಲ್ಮೇಷ್ ಅಂದ ಕೂದಲು ಅವ್ರಿಗೆ ಆಗಂಗಿಲ್ಲ ಸದಾದಾಗ ಮೈಲಾರ್ದಾಗ ಕೈಯ್ಯತ್ ಹೇಳ್ತಾನ ಮಾವು ಏನ್ ಚಂದಿ ಕೊಂದ್ ಗಂಟೆ ಬೀಳ್ತೈತಿ ಅದ್ರದ್ದು ಬೇರೆ ಏ ಹೌಳ್ಯ ಬಶ ನೀವು ಬರ್ತೀರ ಬರ್ರಿ ಎಲ್ಲ ಕಬ್ ಕಡ್ಲಾಕ ಹೋಯ್ರಿ ಅವ್ರನ್ನ ಕಬ್ ಕಡ್ಲಾಕ ಕಬ್ ಕಡ್ಲಾಕ ಹೋಯ್ರಿ ಅವ್ರ ಇನ್ನೊಂದು ಮಾತು ಹೇಳ್ತೀನಿ ಇಲ್ಲೇ ಹೇಳಿದ ಬಂಡಾರ ಗೋಟಿ ಹೇಳಿದ ಬಂಡರ ಗೊಟ್ಟಿ ಮೊನ್ನೆ ಇಪ್ಪತ್ತ ಎರಡನೇ ತಾರೀಕಿನ ರಾತ್ರಿ ನುಡಿ ಆಗ್ಯಾವ ಹೌದ ಅಲ್ಲಿ ಪೂಜಾರಿ ಅಪ್ಪ ಹೆಗಲಿನಾಗ ಜಾಡಿ ಹಾಕೊಂಡ ಬರಿ ಮೈಯಿಂದ ಭಂಡಾರ ಚೀಲ ತಗೊಂಡ ನದಿಗೆ ಹೋಗುವತ್ತಿ ಆಗ ಕಾಗಿ ಬಲಕ್ ಬತ್ತಂದ್ರ ಮುಂದೆ ಸುಖಾಲ ಐತೆ ಹೌದಿಲ್ಲ ಸುಮ್ ಗೂನ್ ಹಾಕಿ ನಾಡ್ರಿ ಇಬ್ಬರು ಸುಖಾಲ ಮತ್ತೆ ನೀವು ಮನುಷ್ಯರು ಸಾವಿರ ಮಂದಿ ನಿಂತಿರ್ತೀರಿ ಹತ್ತು ಸಾವಿರ ಮಂದಿ ಎಡಕ ಬಲಕ ನಿಂತಿರ್ತೈತಿ ನಿಮ್ ನೋಡಿ ಹೇಳಬೇಕಿತ್ತು ಎಲ್ವಾ ನೋಡ್ರಿ ಅದ್ರ ಶುಭ ಚಂದ್ ತೋರ್ತದ ಪಕ್ಷಿ ದ್ರ ಹುಟ್ಟಿದ ಹೋ ಪುಣ್ಯಾತ್ಮ ಎಟ್ಟ ಸುಳ್ಳು ಹೇಳಾವ ಜಗತ್ತಿನಾಗ ಯಾರು ಇಲ್ಲ ಅನ್ನೋ ಒಂದು ದಗದ ಮಾಡ್ರಿ ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಹೇಳ್ತಾನೆ ನಿಮ್ಮ ಯೂಟ್ಯೂಬ್ ದಾಗ ಪುಲ್ ಹವಾ ಕತ್ತಿ ಸುಳ್ಳಿನ ಸರದಾರ ಆಳ್ಗಿ ಪಿಂಟು ಮಾಸ್ತಾರ ಹೌದು ಇವ್ ಯಾವತ್ತು ಹತ್ತಿರ ಬೇಯಿಸ್ತಾರ ನಮ್ಮ ಭಾರತ ದೇಶದ ಪಕ್ಷಿ ನವಿಲ್ಗ ಭಾರತ ದೇಶ ಭಾರತ ದೇಶದ ಪಕ್ಷಿ ನವಿಲ್ ಐತಿ ಭಾರತ ದೇಶದ ರಾಷ್ಟ್ರ ಪ್ರಾಣಿ ಹುಲಿ ಐತಿ ಹೌದೌದ್ ಹೌದೌದು ಏನ್ ಅಂದಾರು ಇವಾಗ ಇಲಿ ಅಂದಾರು ಇಲಿ ಹೆಂಗ ಸುತ್ತಾನು ಹಾಡಾಗಿ ನೋಡಿ ಹಂಗ್ರಿ ಅಯ್ಯಕೋ

ಏನ್ ಬಾಯಿ ಏನ್ ಹೇಳ್ತಿ ಸುಳ್ಳ ಇನ್ನೊಂದು ಮಾತು ಸುಳ್ಳಿನ ಸುಳ್ಳಿ ಐತೆ ಡೋನಜ್ ಗೂಳಿ ಡೋನಜ್ ಗೂಳಿ ಗೂಳಿನಾಗ ಬುತ್ತಿ ಬಾನ ರೆಡಿ ಮಾಡಿ ಭಂಡಾರ ಕೊಟ್ಟಿ ಕಳಿಸ್ತಾರ ಅದು ಹಸಿ ಹುಲ್ಲಿಗೆ ಬಾಯಿ ಹಾಕಿ ತಂದ್ರ ಸುಖಾಲ ಗಿಡ ಗಿಡ್ಬೇಕಂದ್ರ ತಪ್ಪಲಿಗೆ ಬಾಯಿ ಹಾಕಿ ತಂದ್ರ ಬರ್ಗಾಲ ಮತ್ತು ನಮ್ಮ ಡೋನಜ್ ಗುಳಿ ನುಡಿ ನೋಡಿ ಯಾಕೆ ಜಗತ್ತಿನ್ಯಾಗ ಹೇಳ್ತೀರಿ ನಿಮ್ದು ಏನಾಗೈತಿ ರಗಡಿ ಬಂದಿದಿರಲ್ಲ ಊರಾಗ ಹೌದು ಇವ್ರ ಬಾಯಲ್ಲಿ ಹಸಿವು ತಿನ್ನಂಗಿಲ್ಲ ಇವ್ರು ಹಾಂ ಯಾರೂ ಕುಡಿತಾರೆ ನಾವು ಗ್ಲಾಸ್ ಬಾಯಿಗೆ ಐತಿ ಅದನ್ನ ತಿಳ್ಕೊಳೋದು ಇವ್ರು ಚಿನ್ನ ಉಮರಾಜದಾಗ ಗೋಳಪ್ಪ ಮಾರಾಯಾಗಿ ನುಡಿ ಮಾಡ್ತಾರೆ ನಸಿಕ್ನ್ಯಾಗ ನಾಲ್ಕು ಗಂಟೆಗೆ ಬಂದ ಹೇಳಂಗಿಲ್ಲ ಪಾವರ ಇದ್ರೆ ಏನು ಹೆಂತಿ ನಿನ್ನಷ್ಟ ಮಲ್ಲ ಬಹುಶಃ ಇಡೀ ಅಮೋಕ್ಷದ ಮುತ್ತಮನೆಯಾಗ ಯಾರು ಇಲ್ಲ ಏನೋ ಇವು ಮೂರು ವರ್ಷ ಬೇಡ ಸೋಮ ಏನಾರ ಒಂದು ಕತೆ ಮೂರು ತಾಸು ಮಾತಾಡಿದ ಏನ್ ತಿಳಿತು ನಿಮ್ಗ ಮಾಡಿ ಮುನಿ ಮಗನ ಹೆಸರು ಹೇಳಿಬಿಡ್ರಿ ಬಿಡ್ರಿ ಎಲ್ಲ ಎಲ್ಲಾ ಒಂದು ತಾಸು ಮಾತಾಡ ಮುನಿ ಮಗನ ಹೆಸರು ಹೇಳಿ ನೋಡುನು ಹೇಳಿಲ್ಲ ಏನತ್ತ ಏನು ಹೇಳಿಲ್ಲ ನಾ ಕೇಳ್ತೀನಿ ಮರಿಚ ದಶಮುಖ ರಾವಣ ಮರಿಚ ಚಿಗಿರಿ ಯಾಕದ ಚಿಗರಿ ಯಾಕದ ಹೇಳ ನೋಡ ಮನುಷ್ಯ ಇದ್ದವ್ ಚಿಗಿರಿ ಅಂದ್ರ ನಮ್ ಪ್ರಾಣಿ ಹೌದಿಲ್ಲ ಹೌದೌದು ಅಲ್ಲೇ ದೇವ್ ಸಂಬಂಧ ಮೋರ್ಯಾಗೋರ್ಯಾಗ ನೀವು ನೀವು ಗಂಡಸರು ಹೆಚ್ಚಿನ ಡೊಗ್ ಹೊಡಿಸಿ ಗಣ್ರಿ ಪ್ರಾಣ ಯಾವಾಗ ಪ್ರಾಣಿ ಯಾವಾಗರ ಮೋರ್ಯಾಗ ಡಗತ್ರಿ ಹೌದಾ ಚಲೋ ಗಂಟು ಕಲ್ಮೆ ಕಲ್ಮೇಶ್ ಎತ್ತಾರಿ ಏನು ಸರ್ ವಿಷಯ ವಿಷಯ ಬಡ್ದಾಡ್ತೈತಿ ನಿಮ್ಮ ಶೀತ ಹೆಣ್ಣು ಮಗಳ ಮನುಷ್ಯ ಹೌದಿಲ್ಲ ಚಿಗರಿ ಮ್ಯಾಗ ಹಾಕಿ ಮನಸ್ಸು ಮಾಡಿದಳು ಬರೀ ಅದಪ್ಪ ಬಸ್ ಒಂದು ಪ್ರೀ ಆಗ್ಯವು ಚಿಗರಿ ಮ್ಯಾಗ ಹೋದ್ನ್ಯಾಗ ಕುದು್ರಿ ಮ್ಯಾಗ ಹೋದ್ನ ಮಾಡಲತ್ತ ಹೆಣ್ಮಕ್ಳು ನೋಡಿ ಅಲ್ರಿ ಹೆಣ್ಣು ಮಕ್ಕಳು ಗಂಡು ಮಕ್ಕಳನ್ನು ಪ್ರೀತಿಸ್ಬೋದು ಹೆಣ್ಣು ಮಗಳು ಏನೋ ಗಂಡು ಮಕ್ಕಳನ್ನು ಪ್ರೀತಿಸಬಹುದು ಒಬ್ಬಕ್ಕೆ ಮಗಳಾಗಿ ಒಂದು ಚಿಗುರಿ ಪ್ರೀತಿಸ್ತಾಳತ್ತಂದ್ರೆ ಶಾನೆ ಹುಚ್ಚ ತಿರೇಕಿಗಿ ಇವರು ಪಾರ್ಟಿ ಬಿದ್ದಂಗೆ ಇವ್ರ ಪಾರ್ಟಿ ಮುಂಗಾಲಿ ಪೇಟಿಗೆ ಬಿದ್ದೈತಿ ಕರೆ ಇದೆಲ್ಲ ಮಂದಿ ಕೂತೈತಿ ಇದು ಯಾಕತ್ತಂದ್ರ ಮನುಷ್ಯರ ಅನ್ನೋ ವಿಷಯಗಳ ಅವು ಮಾತಾಡತ್ತೇನ ನಾ ಯಾಕತಂದ್ರ ದನಗಳ ಬಗ್ಗೆ ಈ ಮನುಷ್ಯರಿಗೆ ಅದಕ್ಕೆ ಒಂದು ಕೆಲಸ ಮಾಡ್ಯಾರ ಏನತ್ತ ಏನ್ ಮಾಡ್ಯಾರ ಇವ್ರಿಗೆ ಏನ್ರ ಮಾಡ್ರಿ ಟೇಸನ್ ಅದು ಬುರ್ಗಾ ತಗಿಲಾಕ ಅಲ್ಲಿ ಸೈಬ್ರ ಈ ಮನುಷ್ಯರ ಸಂಬಂಧ ಮಾಡ್ಯಾರ ಏನ್ ದನಗಳ ಸಂಬಂಧ ಮಾಡ್ಯಾರೀ ಟೇಸನ್ ಜಳಿಕಾಗ ಮನುಷ್ಯ ಮಾಡ್ಯಾರ ಇಬ್ರು ಬಂದಾರ ಪ್ರಾಣಿ ಪಕ್ಷಿಗೆ ಎಲ್ಲ ಪ್ರಾಣಿ ಪಕ್ಷಿಗೆ ಯಾರ ಜೇಲ್ ಹಾಕ್ತಾರೀ ಸರ್ತೈತ್ರಿ ನೀವು ನನಗೆ ಮಾಡ್ರಿಲ್ಲ ಮಾಡ್ರ ಗೊತ್ತಿ ಅವ್ರ ಕೈಯಾಗ ಸಾಹೇಬ್ರ ಕೈಯಾಗ ಏನ ಲಾಟಿ ದಯವಿಟ್ಟು ಬಂದವಳಿ ಬಹಳ ಜಾಗದಾಗ ನೀವು ಫೇಲ್ ಇದ್ರಿ ಅದಕ್ಕೆ ಯಾವ ಕಾಲಕ್ಕೂ ನೀವು ನಮ್ಮ ಸರಿಶಾಟಿ ಅಲ್ಲ ಒಂದು ಮಾತೀನಿ ನೀವು ಸ್ವಲ್ಪ ಹುತ್ ರಂಗ ಮಾಡ್ರಿ ಮನ್ಯಾಗ ಅವ್ವ ಅಪ್ಪಾಗ ಮಾತು ಕೇಳಿಕಂದ್ರೆ ಓನ್ಯಾಗ ನೀವು ದಬಾನಿಕೆ ಮಾಡಕ್ಕೆ ಹತ್ತಿರ ಅಂದ್ರೆ ಹಿರಿಯಾರ ಹತ್ತಾರ ಏನು ದನ ಸುಳಿಮಗ ಅದಾನು ಹೌದು ಹತ್ತಾರಿಲ್ಲ ನನ್ನ ಹೆಸರು ಯಾಕೆ ನಿನಗೆ ಸ್ವಲ್ಪ ಮದ ಏರಿ ಬಾ ಊರಾಗೆ ಯಾವ ಹಿರಿಯ ಮನುಷ್ಯ ಬಂದಂದ್ರೆ ಅವಾಗ ಇದ್ರಿಗೆ ಹೋಗಿ ಹಾಯಿ ಏನು ಕ್ವಾನ ಸುಳಿಮಗ ಅದಾನು ಅತ್ತಾರ ಅತ್ತಾರಿಲ್ರಿ ರೀ ಮತ್ತೆ ಏನಾರ ಉಡಾಳ್ತನ ಮಾಡು ಏನು ಮಂಜ ಅದು ಅದೋ ಅಂದ್ರೆ ನಮ್ಮ ಪಾರ್ಟಿಲ್ರಿ ಮತ್ತ ನಿನ್ನ ಹೆಸರು ಯಾಕೆ ನಮ್ಮ ದನಗೋಳಿಗೆ ಇಡಂಗಿಲ್ಲ ಹೌದು ಮಂಗ್ಯ ಸುಮಾರು ಅನಾಂಗಿಲ್ಲ ದನಗೋಳಿಗೆ ಅದಾರನ್ರಿ ಮಂಗ್ಯಾಗ ಅಲ್ಲಿಕ ಕಬರ್ದಿಲ್ಲ ನಾ ನಿನ್ನ ಕೇಳ ನೀ ಕುರಿಗೆ ಲಕ್ಷ್ಮಿ ಅತ್ತಾರ ಬಸವಣ್ಣ ಅತ್ತಾರ ಬೆಕ್ಕಿಗೆ ಮಾಯವ್ ಅತ್ತಾರ ಹಿಂಗ ಎಲ್ಲ ಹೇಳಿನಿ ಮನ್ಯಾಗ ಅವ ಬಾಳ ಕಾರವಾರ ಮಾಡಾಕ್ ಹತ್ತಿಳ ಅಂದ್ರ ತನ್ನ ಹ್ಯಾಂತಿ ಕಾಡಾಕ್ ಹತ್ತಿಳಂದ್ರ ಮಗ ಅವಾಗ ತನ್ ಕುಂಡ್ರ ನಿನ್ನ ಅವ್ರ ಸುಮ್ಮನ ಆಗತ್ತೆ ಹೌದು ನಮ್ಮ ಹೆಸರು ಹಾಕಲ್ಲ ಅದ ನಾಯಿ ಹೌದು ನಿಮ್ಮವ್ವಗೆ ಬಿಸಿ ರೊಟ್ಟಿ ಚಪಾತಿ ಪುರಿಯ ತಿನ್ಸ್ತರಿ ನಾನು ಹೊರಗೆ ಕಟ್ಟಿ ತಂಗ್ಳು ತುನ್ಕ ಮುಸರಿ ನೀರು ಕುಡಿಸ್ ಬಂಟ್ ನಂಗೆ ನಿಮ್ ಮನಿಗ್ ಕಾವ್ಲಾ ಮಾಡ್ತ ನಾ ಶ್ರೇಷ್ಠ ನಿಮ್ ಮೌ ಶ್ರೇಷ್ಠ ನಿಮ್ ಮನುಷ್ಯ ಶ್ರೇಷ್ಠ ಹಾಕ್ರಿ ಮನುಷ್ಯರ್ಗು ಹಲಸಿದ ಅನ್ನ ಗೊತ್ತಾಕತಿ ನಿಮಗೆ ತಿಂದ್ರೆ ತಿಂದ್ರ ಕೇಳಕಿ ಯಾವ ಬರೇ ಎರಡು ರೊಟ್ಟಿ ಬರೇ ಎತ್ತಿ ಅದಕ್ಕೆ ಸಿಗ್ತಾಳ ನಾಯಿ ಅರ್ಧ ರೊಟ್ಟಿ ತಿಂದ ನೀ ಮನೆಗೆ ಸ್ವಂತ ಹೋರಾಡ್ತೈತಿ ಸ್ವಂತ ಹೌದಪ್ಪ ಹೊರಾಡ್ತೈತಿಲ್ರಿ ಅದಕ್ಕೆ ಭಾಳ ಮಾತಾಡೋದು ಬೇಡ ಇನ್ನು ವಿಷಯ ನಿನ್ನಂಥವ್ರು ನನ್ನ ಕಣ್ಣಾಗ ಕಾಣಂಗಿಲ್ಲ ನೀ ಏನದಿಲ್ಲ ನೀ ಹೇಳ್ತಿಲ್ಲ ಮಾಳಿಂಗರಾಗ ಮಟ ಮನೆಗೆ ಹಂಚ್ತಾರೆ ಅಂತ ಹೇಳಿ ನನಗೆ ನೀ ಕಣ್ಣಾಗೆ ಹೊಟ್ಟ್ಯಾಗ ಕಾಣಿಲ್ಲ ಹೌದು ಮತ್ತು ನನಗೇ ಕಾಣಂಗಿಲ್ಲ ನಮ್ಮ ಮಟ ಮನ್ಯಾಗ ಹೆಂಗೆ ಕಾಣ್ತಿರ್ಬೇಕು ನೀ ನನಗೆ ಕಾಣುವಲ್ಲ ನಿಮ್ಗೇನು ಕಾಣ್ತಾನೆ ನನಗೆ ಕಾಣುವ ಅಲ್ಲಿ ಇವ್ ಕಣ್ಣಾಗ ಮಾಸ್ತರಿಗೆ ಹೆಂಗೆ ಕಾಣಬೇಕು ಅದಕ್ಕೆ ಒಂದು ಸಣ್ಣ ಚೆಲ್ಲು ಹಾಡಿ ಸರ್ ಸಂತುಷ್ ಸರಾಗಲಿ ನಮ್ಮ ಹಿರಿಯರ್ಗಾಗಲಿ ನಾ ವಿನಂತಿ ಮಾಡ್ಕೊತೀನಿ ನನ್ನ ಕಾರ್ಯಕ್ರಮ ರೋನ್ ತಾಲೂಕು ಹಿರಿಯಾಳಕೈತಿ ಇಲ್ಲಿದಿಂದ ಎರಡು ನೂರ ಐವತ್ತು ಕಿಲೋಮೀಟರ್ ಹೋಗಿ ಕಾರ್ಯಕ್ರಮ ನಾ ಒಂಬತ್ತುವರೆ ಗಂಟೆಗೆ ಪ್ರಾರಂಭಿಸಬೇಕು ನಾ ಒಂದು ಚಾಲ ಹಾಡಿ ನಾ ಕಾರ್ಯಕ್ರಮಕ್ಕೆ ವಿನಂತಿ ಮಾಡ್ಕೊಂಡು ನಾ ಹೋಗ್ತೀನಿ ಆ ಒಂದು ಚಾಲ ಹಾಡಿ ಅವನು ಮಂಗಲ ಮಾಡಿ ಕಳಿಸಬೇಕಂತ ಹೇಳಿ ನಾ ದೈವಕ್ಕೆ ನಾನು ವಿನಂತಿ ಐತಿ ಬಂದು ಬಳಿ ಫಸ್ಟ್ ಕ್ಲಾಸ್ ಒಂದು ಕ್ಯಾಲಿ ಒಂದು ಫಸ್ಟ್ ಕ್ಲಾಸ್ ಒಂದು ಚಾಲ ಹಾಡ್ತೀನಿ ಅದಕ್ಕೆ ನಾ ಹೋಗಿ ಬಿಡ್ತೀನಿ ಸರ ಅವ್ರ ಒಂದು ಶಾಲೆ ಹಾಡಿ ಒಂದ್ ಹತ್ತನೇ ತಾಲೂಕು ತಲ್ಸಂಗ್ ಕಾರ್ಯಕ್ರಮ ಐತಿ ಇಲ್ಲಿ ಒಂದ್ ನೂರ ಹತ್ತು ಕಿಲೋಮೀಟರ್ ಅವ್ನ ಕಾರ್ಯಕ್ರಮ ಎರಡ್ ನೂರ ಐವತ್ತು ಕಿಲೋಮೀಟರ್ ನನ್ನ ಕಾರ್ಯಕ್ರಮ ಸುಳ್ ಹೇಳಂಗಿಲ್ಲ ಬೇಕಾದ್ರೆ ನೀವು ವಾಟ್ಸಪ್ದಾಗ ಏನ ಹಾಕಿ ನೋಡ್ರಿ ಆದ್ರೆ ಸುಳ್ಳು ಹೇಳಂಗಿಲ್ಲ ಹೌದು